ನನ್ನನ್ನ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ. ಯಾಕೆ ವಿರೋಧ ಮಾಡ್ತಾರೆ? ಪುರಿ ಕಾಯವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ. ಯಾರು ಅವಕಾಶಗಳನ್ನ ಪಡ್ಕೊಂಡ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರೆಲ್ಲ ಸುಖಿಗಳಾದ್ರು. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ. ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು. ಯಾಕಂದ್ರೆ ಅನೇಕ ಜನ ವರದಿನ ನೋಡಿದ್ದೇನೆ, ಓದ್ತೇನೆ, ತಿಳ್ಕೊಳ್ಳದೇನೆ ವಿರೋಧ ಮಾಡ್ತಾರೆ. ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ, ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ. ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ. ನಾನು ಮೊದಲಿಗೆ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜದಲ್ಲಿ ಶೋಷಿತ ವರ್ಗಗಳು, ಶೋಷಿತ ಸಮುದಾಯ, ಇಡೀ ಸಮಾಜದ ಜನಸಂಖ್ಯೆಯಲ್ಲಿ ಸಿಂಹ ಪಾಲು ಇರ್ತಕ್ಕಂಥವ್ರು, ಈ ಸಿಂಹ ಪಾಲು ಇರ್ತಕ್ಕಂಥ ಜನರು ಶತಮಾನಗಳಿಂದ ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತಾವು ತಿಳ್ಕೋಬೇಕಾಗ್ತದೆ. ಈ ಶೋಷಣೆ, ದೌರ್ಜನ್ಯ ಈ ಸಮುದಾಯದವರ ಮೇಲೆ ನಡೆದಿದ್ರೆ, ನಡೀತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಈ ತಳ ಸಮುದಾಯದ ಜನ, ಶೋಷಿತ ಸಮುದಾಯಗಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಕಾರಣ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಮಾಜದಲ್ಲಿ ಇವತ್ತು ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಈ ಅಸಮಾನತೆಯ ಕಾರಣಕ್ಕೋಸ್ಕರ, ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಿರಂತರವಾಗಿ ಶೋಷಿತ ಸಮುದಾಯಗಳ ಮೇಲೆ ಶೋಷಣೆ ಮತ್ತು ದೌರ್ಜನ್ಯ ನಡೀತಾ ಬಂದಿದೆ, ಈಗಲೂ ಕೂಡ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಬಸವೇಶ್ವರರವರ, ಅಂಬೇಡ್ಕರ್ ಅವರ, ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ನಾರಾಯಣ ಗುರು, ಕನಕದಾಸರು, ಸಾವು ಮಹಾರಾಜರು, ಜ್ಯೋತಿಬಾ ಫುಲೆ, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದರು. ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಇರೋದ್ರಿಂದಲೇ ಇವತ್ತು ಶೋಷಣೆ ದೌರ್ಜನ್ಯಗಳಿಗೆ ಅವಕಾಶ ಆಗ್ತದೆ. ಈ ಜಾತಿ ವ್ಯವಸ್ಥೆಯನ್ನು ತೊಡೆದಾಕ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಅದೇ ಮಾದರಿನಲ್ಲಿ ನಮ್ಮ ಸಂವಿಧಾನನೂ ಕೂಡ ಎಲ್ಲರಿಗೂ ಕೂಡ ಗೌರವದಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು
ಆ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಬಹುಶಃ ನಮ್ಮ ಸಂವಿಧಾನ ಇರೋದ್ರಿಂದಲೇ ಸ್ವಲ್ಪ ಮಟ್ಟಿಗೆ ದೌರ್ಜನ್ಯಗಳು, ಶೋಷಣೆಗಳು ನಿಮ್ಮ ಈ ಶೋಷಿತ ಸಮುದಾಯಗಳ ಮೇಲೆ ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪಟ್ಟಭದ್ರ ಹಿತಾಸಕ್ತರು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಸಂವಿಧಾನ ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಸಂವಿಧಾನ ಬದಲಾವಣೆ ಆಗಬೇಕು ಯಾಕಂತಂದರೆ ಪಟ್ಟಭದ್ರ ಹಿತಾಸಕ್ತರಿಗೆ ಸಮಾಜದಲ್ಲಿ ಸಮಾನತೆ ಬರಬಾರದು, ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಬಾರದು, ಅವರು ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬಾರದು ಅಂತಕ್ಕಂಥದ್ದೇ ಕಾರಣ. ಯಾಕಪ್ಪ ಅಂತಂದರೆ ಸಮಾನತೆ ಬಂದ್ಬಿಟ್ರೆ, ಸಮಾಜ ನಿರ್ಮಾಣ ಆದರೆ ಶೋಷಣೆಗೆ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ, ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಬುದ್ಧನ ಕಾಲದಿಂದ, ಬಸವಣ್ಣವರ ಕಾಲದಿಂದ, ಅಂಬೇಡ್ಕರ್ ಅವರ ಕಾಲದಿಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದ, ಸಾವು ಮಹಾರಾಜರ ಕಾಲದಿಂದ ಈ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೋಸ್ಕರ, ಬದಲಾವಣೆಯನ್ನು ತರಲಿಕ್ಕೋಸ್ಕರ ಮೀಸಲಾತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟರು, ಸಾವು ಮಹಾರಾಜ್ ಕೊಟ್ಟರು, ಮಹಾರಾಷ್ಟ್ರದ ಸಾವು ಮಹಾರಾಜ್ ಕೊಟ್ಟರು. ಇದನ್ನೂ ಕೂಡ ವಿರುದ್ಧ ಮಾಡದನ್ನು ನೀವು ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರು ಸಂಸ್ಥಾನದಲ್ಲಿ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಂದರೆ ಬ್ರಾಹ್ಮಣೇತರರಿಗೆ 75%, ಬ್ರಾಹ್ಮಣರಿಗೆ 25% ಮೀಸಲಾತಿಯನ್ನು ಮಿಲ್ಲರ್ ಆಯೋಗದ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜಾರಿಗೆ ತಗೊಂಡ್ಬಂದರು 1921 ಇಸವಿನಲ್ಲಿ. ರಾಜರ ಕಾಲ, ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅದನ್ನು ವಿರೋಧ ಮಾಡಿದ್ರು ಕೂಡ ನಾವು ನೋಡಿದ್ದೇವೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಸಾವು ಮಹಾರಾಜರು ಮೀಸಲಾತಿಯನ್ನು ತಗೊಂಡ್ಬಂದರು. ಕಾರಣ ಯಾಕಪ್ಪ ಅಂತಂದರೆ ಸಮಾಜದಲ್ಲಿ ಅಸಮಾನತೆ ಇದೆ. ಶ್ರೀಮಂತರು, ಬಡವರು, ಮೇಲ್ವರ್ಗ, ಕೆಳವರ್ಗ ಇವೆಲ್ಲ ಇದ್ದಾವೆ. ಇವು ಹೋಗ್ಬೇಕು. ಇವು ಹೋಗ್ಬೇಕಾದ್ರೆ ಸಮಾನತೆ ಬರಬೇಕು. ಯಾಕಂದರೆ ಈ ದೇಶದ ಸಂಪತ್ತಿದೆಯಲ್ಲ, ಈಗ ಮೀಸಲಾತಿ ಅಂತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಯಾರ್ದೋ ಆಸ್ತಿನ ಯಾರಿಗೋ ಕಿತ್ಕೊಡೋದಲ್ಲ, ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು, ಈ ಹಂಚಿಕೆ ಆಗದೇ ಇರೋದ್ರಿಂದ ಇವತ್ತು ಅಸಮಾನತೆಯ ಸಮಾಜವನ್ನು ನಾವು ಕಾಣ್ತಾ ಇದ್ದೀವಿ, ಇದಕ್ಕೆ ಬಿಜೆಪಿಯ ಮಾತೃಪಕ್ಷ ಆರ್ಎಸ್ಎಸ್ನವರು ವಿರುದ್ಧವಾಗಿದ್ದಾರೆ. ನೀವು ಇತಿಹಾಸವನ್ನು ನೋಡಿ, ಮಂಡಲ್ ಕಮಿಷನ್ ಜಾರಿಯಾದಾಗ ಇವತ್ತು ಶ್ರೀರಾಮನನ್ನು ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು. ಆರ್ಎಸ್ಎಸ್ನವರು ಹೇಳಿದ್ರು, ನಾವು ಮಂಡಲ್ ಕಮಿಷನ್ ವರದಿಗೆ ವಿರುದ್ಧವಾಗಿ ಕಮಂಡಲವನ್ನು ಮಾಡ್ತೇವೆ. ಯಾರು ಹೇಳಿದ್ದು ಇದನ್ನು? ಆರ್ಎಸ್ಎಸ್ ಬಿಜೆಪಿಯ ಜನ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮಂಡಲ್ ಕಮಿಷನ್ ವರದಿ ಅದನ್ನು ಸ್ವೀಕಾರ ಮಾಡಿ ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನ ಮಾಡಿದವರು ವಿ.ಪಿ. ಸಿಂಗ್ರು, ಪ್ರಧಾನಮಂತ್ರಿಯಾಗಿದ್ದಂಥ ವಿ.ಪಿ. ಸಿಂಗ್ರು. ಅದನ್ನು ಸ್ವೀಕಾರ ಮಾಡಿದ ಮೇಲೆ
ಅದನ್ನು ಜಾರಿ ಕೊಟ್ಟವರು ನರಸಿಂಹರಾಯರು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲಿಂದಲೂ ಕೂಡ RSS-ನವರು BJP-ಯವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡ್ತಾ ಇದ್ದಾರೆ. ಮಂಡಲ್ ಕಮಿಷನ್ ವರದಿಯನ್ನ ಜಾರಿಗೆ ಕೊಡಬೇಕು, ಅವ್ರಿಗೂ ಕೂಡ ಶಿಕ್ಷಣದಲ್ಲಿ, ಆರೋಗ್ಯ, ಅಧಿಕಾರದಲ್ಲಿ, ಸಂಪತ್ತಲ್ಲಿ ಪಾಲು ಸಿಗಬೇಕು. ಕೆಲವ್ರ ಕೈನಲ್ಲಿ ಅಧಿಕಾರ ಇರಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಅದು ಶೋಷಿತ ವರ್ಗದವರಿಗೆ ಮಾರಕ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರದು. ಈಗ ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ. ಯಾಕೆ ವಿರೋಧ ಮಾಡ್ತಾರೆ, ಯಾಕೆ ವಿರೋಧ ಮಾಡ್ತಾರೆ? ಕುರಿ ಕಾಯವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ. ಕುರಿ ಕಾಯವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ. ಸಿದ್ದರಾಮಯ್ಯ 14 ಬಜೆಟ್ಗಳನ್ನು ಮಂಡಿಸಿದ್ರು, ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ. ನಾನು ಮಾಡಿದಂತ ತಪ್ಪೇನು? ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ? ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶುಭಾಗ್ಯ, ಶಾದಿ ಭಾಗ್ಯ, ಶೂಭಾಗ್ಯ, ಇಂದಿರಾ ಕ್ಯಾಂಟೀನ್, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ? ಸಿದ್ದರಾಮಯ್ಯ ಅಲ್ಲ. ಇವತ್ತು 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ 8 ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ? ಸಿದ್ದರಾಮಯ್ಯ ಅಲ್ವಾ? ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ. ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ, ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ, ಹಿಂದುಳಿದವರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಾರೆ, ದಲಿತರಿಗೆ ಕೊಡ್ತಾರೆ, ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನೀವೆಲ್ಲರೂ ಕೂಡ ಅರ್ಥಗಬೇಕಾಗ್ತದೆ. ನಮ್ಮ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ನಾವೆಲ್ಲ ಅಣ್ಣ ತಂದಿರು. ನಾವೆಲ್ಲರೂ ಕೂಡ ಸಮಾನ ದುಃಖಿಗಳು, ಸಮಾನ ದುಃಖಿಗಳು. ಯಾರು ಸುಖವನ್ನು ಅನುಭವಿಸಿದ್ದಾರೆ, ಅನುಭವಿಸ್ತಾ ಇದ್ದಾರೆ, ಅವರು ಸುಖಿಗಳು. ಆ ಸುಖಿಗಳು ಇವತ್ತು ನಮಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆನೇ ಮೀಸಲಾತಿ, ಜಾತಿ ವ್ಯವಸ್ಥೆನೇ ಮೀಸಲಾತಿ. ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ, ಸಂಪತ್ತನ್ನು ಗಳಿಸ್ಲಿಕ್ಕೆ ಅವಕಾಶ, ಉದ್ಯಮಿಗಳಾಗಲಿಕ್ಕೆ ಅವಕಾಶ, ಡಾಕ್ಟರ್ಗಳಾಗಲಿಕ್ಕೆ ಅವಕಾಶ, ಇಂಜಿನಿಯರ್ಗಳಾಗಲಿಕ್ಕೆ ಅವಕಾಶ, ವಿಜ್ಞಾನಿಗಳಾಗಲಿಕ್ಕೆ ಅವಕಾಶ. ಆದರೆ ಕೆಲವರಿಗೆ ಮಾತ್ರ ಇಲ್ಲ, ಬಹುಸಂಖ್ಯಾತ ಜನರಿಗೆ ಇಲ್ಲ. ಇದು ನಾವು ಸಮಾನ ದುಃಖಿಗಳಲ್ವಾ? ಹೌದು ಅಲ್ಲ? ನಾವು ಸಮಾನ ದುಃಖಿಗಳಲ್ಲ. ಯಾರು ಅವಕಾಶಗಳನ್ನು ಪಡ್ಕೊಂಡ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಅವರೆಲ್ಲ ಸುಖಿಗಳಾದರು, ಅವರೆಲ್ಲ ಸುಖಿಗಳಾದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಬಹಳ ಜನ ಟೀಕೆ ಮಾಡ್ತಾರೆ, ಈಗ ಇಂಥ ಸಮಾವೇಶ ಬೇಕಾಗಿತ್ತ? ಶೋಷಿತರ ಸಮಾವೇಶ ಬೇಕಾಗಿತ್ತ? ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ರೆ
ಇನ್ನೂ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ಇಂಥ ಸಮಾವೇಶಗಳು ಅತ್ಯಂತ ಅವಶ್ಯ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಎಲ್ಲರೂ ಟೀಕೆ ಮಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರದು. ಲೋಹಿ ಅವರು ಹೇಳಿದ್ರು, ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗ್ತದೆ. ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾವ ಜನ ಶೋಷಣೆಗೊಳಗಾಗಿದ್ದಾರೆ, ಯಾವ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾವ ಜನ ಜಾತಿ ವ್ಯವಸ್ಥೆಯಿಂದ ಅಸಮಾನತೆಯಿಂದ ನರಳ್ತಾ ಇದ್ದಾರೆ, ಆ ಜನರು ಸಂಘಟನೆಗೋಸ್ಕರ ಸಮಾವೇಶಗಳನ್ನು ಮಾಡಿದ್ರೆ ಅದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಲೋಹಿಯಾ ಅವರು ಹೇಳಿದಂಥ ಮಾತು ಇದು. ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂಥ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ, ಮತ್ತು ಇವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಯಿತ ಆಗೋದಿಲ್ಲ, ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದರೆ ಬದಲಾವಣೆಯನ್ನು ತಂದರೆ ಅದು ಜಾತಿ ನಾಶ ಆಗ್ತದೆ ಹೊರತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಜಾತಿ ಹೋಗ್ಬೇಕು. ಬಸವಣ್ಣವ್ರು ಹೇಳಿದ್ರು 12ನೇ ಶತಮಾನದಲ್ಲಿ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದು ಎನಿಸಯ್ಯ ಅಂತ ಹೇಳಿದ್ರು. ಇದೆಯಾ ಬಂದಿದೆಯಾ 800 12ನೇ ಶತಮಾನದಲ್ಲಿ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ, ಬಂದಿದೆಯಾ ಬಂದಿದೆಯಾ? ಕನಕದಾಸರು ಹೇಳಿದರು, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲೀರ 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 ಅಂತೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರಿಡಿದು ಅಂತವ್ರಿಗೆ ಹೇಳಿದಂಥ ಮಾತುಗಳು ಇವು. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲೀರ ಬಲ್ಲೀರ ಬಲ್ಲಿರ ಅಂತ ಹೇಳಿದ್ರು. ನಾರಾಯಣ ಗುರು ಹೇಳಿದ್ರು, ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ, ಯಾವ ದೇವಸ್ಥಾನಗಳಿಗೆ ನಿಮಗೆ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ಅಲ್ಲಿ ತಲೆನೂ ಹಾಕ್ಬೇಡಿ. ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ, ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ, ನಿಮ್ಮದೇ ದೇವರು ನಿಮ್ಮದೇ ದೇವಸ್ಥಾನ ನಿಮ್ಮದೇ ಪೂಜಾರಿ ಮಾಡಿ ನೀವೇ. ಏನು ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ? ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ? ದೇವನೊಬ್ಬ ನಾಮ ಹಲವು, ದೇವರು ಸರ್ವತ್ರಯಾಮಿ ಸರ್ವತ್ರಯಾಮಿ. ಆದರೆ ಈ BJP RSS ನವರು ಇದರಲ್ಲ, ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ದಲಿತರನ್ನ ಬರಬೇಡಿ ಅಂತ ಹೇಳಿದವರು ಯಾರು? ಕನಕದಾಸರು ಶ್ರೀಕೃಷ್ಣ ದೇವಾಲಯಕ್ಕೆ ಉಡುಪಿಗೆ ಹೋದಾಗ ಒಳಗಡೆ ಬಿಡದೆ ಹೋದವರು ಯಾರು? ಒಳಗಡೆ ಬಿಡದೆ ಹೋದವರು ಯಾರು? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕನಕದಾಸರು ಒಬ್ಬರು ಕವಿ, ಸಂತ, ಸಮಾಜ ಸುಧಾರಕ, ಅಂಥವನಿಗೆ ಒಳಗಡೆ ಬಿಡಲಿಲ್ಲ. ಇದು ಇತಿಹಾಸ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಬೇಡ್ಕರ್ ಅವರು ಹೇಳದಂತೆ ಇನ್ನೊಂದು ಮಾತು, ಶಿಕ್ಷಣ, ಸಂಘಟನೆ, ಹೋರಾಟ, ಮೂರು ಮಂತ್ರಗಳನ್ನು ಈ ಶೋಷಿತ ಸಮುದಾಯಗಳಿಗೆ ಹೇಳಿದ್ದಾರೆ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ನ್ಯಾಯ ಸಿಗ್ಬೇಕಲ್ಲ, ನಿಮಗೂ ನ್ಯಾಯ ಸಿಗ್ಬೇಕಲ್ಲ, ನಿಮಗೆ ನ್ಯಾಯ ಸಿಕ್ಕಬೇಕಾದ್ರೆ ಶಿಕ್ಷಿತರಾಗಬೇಕು ನೀವೆಲ್ಲರೂ ಕೂಡ. ಎಲ್ಲರೂ ಶಿಕ್ಷಿತರಾಗಬೇಕು. ಇವತ್ತಿನವರಿಗೆ ನೂರಕ್ಕೂ ನೂರು ಶಿಕ್ಷಣ ಇಲ್ಲಿ ಸಿಕ್ಕಿಲ್ಲ, ನೂರಕ್ಕೆ ನೂರು ಶಿಕ್ಷಣ ಸಿಕ್ಕಿಲ್ಲ. 78% ಮಾತ್ರ ಅಕ್ಷರ ಬರ್ತಕ್ಕಂಥವ್ರು ಇರತಕ್ಕಂಥದ್ದು, ಇನ್ನು 22% ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ಇರತಕ್ಕಂಥದ್ದು. ನೂರಕ್ಕೆ ನೂರು ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ, ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ. ಯಾರು ಕೂಡ ಹೆದರ್ಕೋಬೇಡಿ, ಧೈರ್ಯವಾಗಿರಿ, ನಿಮಗೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಂವಿಧಾನವನ್ನು ನಾವೆಲ್ಲ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ. ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹೇಳಿದೆ, ಈ ಈಶ್ವರಪ್ಪನಿಗೆ, ರವಿಗೆ, ಸಿಟಿ ರವಿಗೆ, ಅಶೋಕನಿಗೆ, ಅವರಿಗೆಲ್ಲ ಹೇಳಿದೆ, ನೋಡಪ್ಪ ನೀವೆಲ್ಲ ಮೆರೆದಾಡಬೇಡಿ, ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು. ನಾನು ಮುಖ್ಯಮಂತ್ರಿ ಆಗಿದ್ರೆ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಜನ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಮೇಲ್ವರ್ಗದ ಬಡವರು ಕೂಡ. ಅದಕ್ಕೆ ನಾವು ಮಾಡಿದಂಥ ಕಾರ್ಯಕ್ರಮಗಳಿದ್ದವಲ್ಲ, ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಕ್ಕೆ ಹೋಗಿಲ್ಲ. ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 141 crore ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಹೌದು ಅಲ್ವೇನ್ರಮ್ಮ? ಆ ದುಡ್ಡೆಲ್ಲ ಉಳಿತದ ಅಲ್ವಾ ನಿಮಗೆ? ಗೃಹ ಜ್ಯೋತಿ, 1,51,00,000 ಜನ ಮನೆಗಳಿಗೆ 200 unitವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ. ಅನ್ನಭಾಗ್ಯ ಕಾರ್ಯಕ್ರಮ, 5 kg ಸಿಗ್ತಾ ಇತ್ತು, ನಾನಿದ್ದಾಗ 7 kg ಕೊಡ್ತಾ ಇದ್ದೆ, ಅದನ್ನ 5 kg ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ 10 kg ಕೊಡ್ತೀವಿ, 5 kg ಕೊಡೋದು ಮತ್ತೆ ಅಡಿಷನಲ್ ಆಗಿ 5 kg ಕೊಡ್ತೀವಿ ಅಂತ ಹೇಳಿದ್ದು. ಈಗ ಅಕ್ಕಿ ಕೊಡಲಿಲ್ಲ ಕೇಂದ್ರ ಸರ್ಕಾರದವರು, ಅದಕ್ಕೋಸ್ಕರ ಹಣ ವರ್ಗಾವಣೆ ಮಾಡ್ತಾ ಇದ್ದೀವಿ. ಸುಮಾರು 1,28,00,000 ಜನರಿಗೆ, 1,28,00,000 ಜನರಿಗೆ 170 rupees ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಆಮೇಲೆ 1,18,00,000 ಮನೆ ಯಜಮಾನಿಗೆ 2,000 rupees. ಯುವಶಕ್ತಿ, ಯುವಶಕ್ತಿ ಈ ತಿಂಗಳೇ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು, ಯುವನಿಧಿ ಯಾರು 2022-23 ಪಾಸ್ ಆಗಿದ್ದಾರೆ,
ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದ್ದಾರೆ. ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಯಾವಾಗಲಾದರೂ ಯಾವುದಾದ್ರೂ ಸರ್ಕಾರ, ಈ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಬಹಳ ಒಡ್ಕತ್ತಾರಲ್ಲ, ಇವ್ರು ಯಾವಲ್ಲಾದ್ರು ಕೊಟ್ಟಿದ್ರ ಯಾವಲ್ಲಾದ್ರು ಕೊಟ್ಟಿದ್ರ ಯಾವಲ್ಲಾದ್ರು ಕೊಟ್ಟಿದ್ರ ಯಾವಲ್ಲಾದ್ರು ಕೊಟ್ಟಿದ್ರ ಯಾವಲ್ಲಾದ್ರು ಕೊಟ್ಟಿದ್ರ ಇಲ್ಲ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ, ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ, ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ, ಅವರೆಲ್ಲರೂ ಕೂಡ ನಮ್ಮ ವೈರಿಗಳು. ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನಮಗೆ ಮಿತ್ರರು ಯಾರು, ನಮ್ಮ ವೈರಿಗಳು ಯಾರು ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು. ನಮ್ಮ ವೈರಿಗಳು ಸಂವಿಧಾನವನ್ನು ವಿರೋಧ ಮಾಡೋರು, ನಮ್ಮ ವೈರಿಗಳು ಮೀಸಲಾತಿಯನ್ನು ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡೋರು ಅಲ್ವಾ? ಸಮಾಜದಲ್ಲಿ ಬದಲಾವಣೆಯನ್ನು ವಿರೋಧ ಮಾಡೋರು. ಇವ್ರ ಜೊತೆ ನಾವು ಯಾವ ಕಾರಣಕ್ಕೂ ನಿಲ್ಲಬಾರದು, ಯಾವ ಕಾರಣಕ್ಕೂ ನಿಲ್ಲಬಾರದು. ಯಾರು ಸಂವಿಧಾನದ ಪರ ಇರ್ತಾರೆ, ಯಾರು ಸಾಮಾಜಿಕ ನ್ಯಾಯದ ಪರ ಇರ್ತಾರೆ, ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಶೋಷಿತ ವರ್ಗದವರು ಮಾಡೋದಾದ್ರೆ ನಿಮ್ಮ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದೆ ಹೋದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅಧಿಕಾರ ಬಹಳ ಮುಖ್ಯ. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವರು ಯಾರು? ತಾಲೂಕು ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ರಾಜೀವ್ ಗಾಂಧಿಯವರು. ಸಂವಿಧಾನವನ್ನು ತಿದ್ದುಪಡಿ ಮಾಡಿ 73-74 ತಿದ್ದುಪಡಿಗಳನ್ನು ತಗೊಂಡ್ಬಂದು ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ. ಅಷ್ಟೇ ಅಲ್ಲ, 94-95 ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಕೂಡ ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿಯವರು. ಸಂವಿಧಾನಕ್ಕೆ 73-74 ತಿದ್ದುಪಡಿಯನ್ನು ತಂದ ಕಾರಣದಿಂದ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರೇ ಇದನ್ನು ವಿರೋಧ ಮಾಡಿದರು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದವರು ಕಾಂಗ್ರೆಸ್ನವರು, ಅದನ್ನು ವಿರೋಧ ಮಾಡಿದವರು ಮತ್ತು ಬದುಕಿದ್ದಂಥ ಅನಂತಕುಮಾರ್ ಅವರು, ಇದೇ ಪ್ರಹ್ಲಾದ್ ಜೋಶಿ, ಇದೇ ಈಶ್ವರಪ್ಪ, ಇದೇ ಜಗದೀಶ್ ಶೆಟ್ಟರು, ಇವರೇ ವಿರೋಧ ಮಾಡಿದವರು. ಈಗ ತಪ್ಪಿಕೊಳ್ಳಕ್ಕೆ ಬರ್ತಾರೆ ಎಲ್ಲರೂ, ಬರ್ರಿ ಬರ್ರಿ. ನಾನು ಬಹಳ ಎಚ್ಚರಿಕೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನು ಸೇರಿ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಚ್ಚರಿಕೆಯಿಂದ ಇರಬೇಕು, ದಾರಿ ತಪ್ಪಿಸ್ತಕ್ಕಂಥ ಈ ಕಾರ್ಜೋಳಿದಾರಲ್ಲ, ದಾರಿ ತಪ್ಪಿಸೋದು. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಪತ್ರ ಬರೆದು ಆರ್ಟಿಕಲ್ 341(3) ಸೇರಿಸಿ ಅಂತೇಳಿ ಪತ್ರ ಬರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ರೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಮುನಿಯಪ್ಪನವರು ಹೇಳಿದ್ರು. ಇವತ್ತು ಗೊಲ್ರಟ್ಟಿಗಳು ಲಮ್ಮಾಣಿ ತಾಂಡಗಳು ಅವುಗಳೆಲ್ಲ ರೆವಿನ್ಯೂ ಗ್ರಾಮಗಳಾಗಬೇಕು ಅಂತೇಳಿ ಕಾನೂನು ಮಾಡಿದ್ದು
ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮರಿಬಾರದು. ಯಾರು ಮಾಡಿದದು ಇದನ್ನ? ಕಾನೂನು ಮಾಡಿದವ್ರು ಯಾರು? ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿರುವಾಗ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಾನು ವರದಿಯನ್ನು ತರಿಸ್ಕೊಂಡು ತಾಂಡಗಳಲ್ಲಿ ಇರ್ತಕ್ಕಂಥ ಜನರಿಗೆ ರೆವಿನ್ಯೂ ಗ್ರಾಮಗಳಾಗದೆ ಹೋದರೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಗೊಲ್ಲರಟ್ಟಿಗಳು ರೆವಿನ್ಯೂ ಗ್ರಾಮಗಳಾಗದೆ ಹೋದರೆ ಅನೇಕ ಸವಲತ್ತುಗಳಿಂದ ವಂಚಿತರಾಗ್ತಾರೆ. ಈ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿರುವಾಗ ನಮ್ಮ ಕಾಲದಲ್ಲಿ. ಈಗ ಹಕ್ಪತ್ರ ಕೊಡೋಕ್ಕೆ ನರೇಂದ್ರ ಮೋದಿ ಬರ್ತಾರೆ, ಹಕ್ಪತ್ರ ಕೊಡೋಕ್ಕೆ ನರೇಂದ್ರ ಮೋದಿ ಬರ್ತಾರೆ. ಸುಳ್ಳೇ, ಅವ್ರು ಮಾಡಿಲ್ಲ, ಇದು ನಾವು ಮಾಡಿದ್ದು. ಅದರಿಂದ ಇವತ್ತು ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್ನಲ್ಲಿ ಅನೇಕ ವರ್ಷಗಳಿಂದ 96ನೇ ಇಸ್ವಿಯಿಂದ ನೆನಗುದಿಗೆ ಬಿದ್ದಿತ್ತು. ನಾವು ಒತ್ತಾಯ ಮಾಡುತ್ತಲೇ ಇದ್ದು, ಎರಡ್ ಸಾವಿರದ 2018ರಲ್ಲಿ ರಾಹುಲ್ ಗಾಂಧಿಯವರು ಮಹಿಳಾ ಮೀಸಲಾತಿ ಕಾಯ್ದೆ ಪಾಸ್ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ಈಗ ಪಾಸ್ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಅದು ಮಾಡಿಟ್ಬಿಟ್ಟಿದ್ದಾರೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಮಹಿಳೆಯರಿಗೆ ಮೀಸಲಾತಿ ಸಿಗಬಾರ್ದು. ಅದಕ್ಕೆ ನಾವು ಒತ್ತಾಯ ಮಾಡಬೇಕಾಗ್ತದೆ. ಬಹುಶಃ ನಿಮ್ಮ ಹಕ್ಕೊತ್ತಾಯಗಳಲ್ಲೂ ಕೂಡ ಇದೆ. ಹಿಂದುಳಿದವರಿಗೆ, ಮಹಿಳೆಯರಿಗೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮೀಸಲಾತಿ ಇರಬೇಕು. ಮೀಸಲಾತಿ ಇದ್ದಾಗ ಮಾತ್ರ ರಾಜಕೀಯ ಅಧಿಕಾರ ಹಂಚಿಕೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಮುಖ್ಯವಾಗಿ ನೀವು ನಿಮ್ಮ ಹಕ್ಕೊತ್ತಾಯಗಳಲ್ಲಿ ಇರ್ತಕ್ಕಂಥದ್ದು ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಬೇಕು, ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಇದೆ. ನಾನೇ ಮುಖ್ಯಮಂತ್ರಿಯಾಗಿರುವಾಗ ಕಾಂತರಾಜ್ ಅವರಿಗೆ ಸಮಾಜದ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು 168 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದು. ನಾನು ಮುಖ್ಯಮಂತ್ರಿ ಆಗಿರುವಾಗ ಅದು ಪೂರ್ಣ ಆಗಿರಲಿಲ್ಲ. ಆಮೇಲೆ ಪೂರ್ಣ ಆಯಿತು, ಸಮ್ಮಿಶ್ರ ಸರ್ಕಾರ ಆಯಿತು, ಕುಮಾರಸ್ವಾಮಿ ತಗೊಳ್ಳಲಿಲ್ಲ. ಆಮೇಲೆ ಯಡಿಯೂರಪ್ಪ ಆಗಲಿ, ಬಸವರಾಜ ಆಗಲಿ, ಯಾರೂ ತಗೊಳ್ಳಲಿಲ್ಲ. ಈಗ ಜಯಪ್ರಕಾಶ್ ಹೆಗ್ಡೆ ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ. ಮಾಡಿರಲಿಲ್ಲ. ನಾನು ಹೇಳಿದ್ದೇನೆ, ಜಯಪ್ರಕಾಶ್ ಹೆಗ್ಡೆ ಕರೆದಿಕ್ಕೂ ಹೇಳಿದ್ದೇನೆ, ನೀವು ವರದಿ ಕೊಡಿ. ಯಾಕಂದ್ರೆ ಅನೇಕ ಜನ ವರದಿನ ನೋಡಿದ್ದೇನೆ, ಓದ್ತೇನೆ, ತಿಳ್ಕೊಳ್ಳದೇನೆ ವಿರೋಧ ಮಾಡ್ತಾರೆ. ಇವತ್ತವರೆಗೆ ವರದಿ ಏನಿದೆ ಅಂತ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೂ ಅದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತೇಳಿ ವಿರೋಧ ಮಾಡೋದು. ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ, ಆ ವರದಿಯನ್ನು ಸ್ವೀಕಾರ ಮಾಡ್ತೀನಿ. ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಹೈಕಮಾಂಡ್ನಲ್ಲೂ ಕೂಡ ತೀರ್ಮಾನ ಆಗಿದೆ. ನಾನು ಅದಕ್ಕೆ ಪಾರ್ಟಿ ಆಗಿದ್ದೆ, ನಾನು ಅಟೆಂಡ್ ಮಾಡಿದ್ದೆ ಆ ಪಾರ್ಟಿನಲ್ಲಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಡಿಮ್ಯಾಂಡ್ಗಳು, ಅದಕ್ಕೆ ನನ್ನ ಸಹಮತ ಇದೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಆಮ್ ನಾಟ್ ಎ ಡಿಕ್ಟೇಟರ್.
ಸಮಾಜದಲ್ಲಿ ಅಲ್ಲ ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಇದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಮ್ಮ ಪರವಾಗಿರ್ತೇನೆ, ರಾಜಕೀಯ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.